ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರಿಯಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಿಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ಪ್ರೀತಿಯು, ಶಾಂತಿಯು, ಸಮಾಧಾನವು, ಅನ್ಯೋನ್ಯತೆಯು, ಐಕ್ಯತೆಯು, ಪವಿತ್ರಾತ್ಮರ ವರಪ್ರಸಾದವು ನಿಮ್ಮೆಲ್ಲರೊಡನೆ ಇರಲಿ. ಪ್ರೀಸಲು ಪ್ರಿಯರೇ, ಈ ಬೆಳಗಿನ ಜಾವದಲ್ಲಿ ನಾವೆಲ್ಲರೂ ಪ್ರಭುವಿನ ಸಾನ್ನಿಧ್ಯದಲ್ಲಿದ್ದೇವೆ. ಆ ಪ್ರಭುವಿನ ಮುಂದೆ ನಮ್ಮನ್ನ ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಿದ್ದೇವೆ. ನಮ್ಮೆರಡೂ ಕಣ್ಣುಗಳನ್ನು ಮುಚ್ಚೋಣ. ಹೊರ ಕಣ್ಣುಗಳನ್ನು ಮುಚ್ಚಿ ಒಳ ಕಣ್ಣುಗಳಿಂದ ಪ್ರಭು ಯೇಸುವನ್ನು ನಾವು ನೋಡೋಣ. ಜೀವದಾಯಕರಾಗಿರುವ ಪ್ರಭು ಯೇಸು ನಮ್ಮ ಮಧ್ಯೆ ಬಂದಿದ್ದಾರೆ. ನಿನ್ನನ್ನು ಸಂಧಿಸಲು ಬಂದಿದ್ದಾರೆ. ಸ್ವರ್ಗವನ್ನೇ ತ್ಯಜಿಸಿ ಬಂದಿದ್ದಾರೆ. ನಿನ್ನೊಡಲು ವಾಸ ಮಾಡಲು ಬಂದಿದ್ದಾರೆ. ನಿನ್ನನ್ನು ಸ್ಪರ್ಶಿಸಲು ಬಂದಿದ್ದಾರೆ. ನಿನ್ನೊಡನೆ ಮಾತನಾಡಲು ಬಂದಿದ್ದಾರೆ. ಪ್ರಭುವೇ, ನನ್ನೊಡನೆ ಮಾತನಾಡಿ ಎಂಬುದಾಗಿ ನಿಮ್ಮ ತುಟಿಗಳನ್ನು ತೆರೆಯಿರಿ, ನಿಮ್ಮ ಕಿವಿಗಳನ್ನು ಆತನತ್ತ ತೆರೆಯಿರಿ. ಈ ಮೌನ ಗಳಿಗೆಯಲ್ಲಿ, ಈ ಪ್ರಶಾಂತವಾದ ಸಮಯದಲ್ಲಿ ನಿನ್ನನ್ನು, ನಿನ್ನ ಕುಟುಂಬವನ್ನು, ನಿನ್ನ ಅವಶ್ಯಕತೆಗಳನ್ನು ಪೂರೈಸಲು ಬಂದಿದ್ದಾರೆ. ಪ್ರಭುವಿನೊಡನೆ ಮಾತನಾಡು. ಒಂದಿನ ದೇವರ ಮಗನೇ, ದೇವರ ಮಗಳೇ, ನಿನ್ನ ಸ್ವರವಿತ್ತು, ನಿನ್ನ ಸ್ವರವೆತ್ತಿ ನಿನ್ನ ದೇವರೊಂದಿಗೆ ನಿನ್ನ ಹೃದಯವನ್ನು ತೆರೆ. ನಮ್ಮ ಕನಸು ಕರಗಿದರೂ ಸಹ ಬದುಕಲ್ಲಿ ಅವರಿರುವರು. ನೀವು ಬಳಿದ ಕ್ಷಣದಲ್ಲಿಯೂ ಸಹ ಅವರು ನಿಮ್ಮ ಬೆವರನ್ನು ಒರೆಸುವರು. ನಿಮ್ಮ ಹೃದಯದ ಭಾವನೆಗೆ ಸ್ಫೂರ್ತಿಯನ್ನು ತುಂಬುವರು. ಮನಸ್ಸಿಗೆ ಬನ್ನಿ ಸ್ವಾಮಿ ಎಂದು ಕರೆಯಿರಿ. ನನ್ನ ಕನಸಿನಲ್ಲಿಯೂ ಬನ್ನಿ ಸ್ವಾಮಿ ಎಂದು ಕರೆಯಿರಿ. ನನ್ನೊಂದಿಗೆ ಸದಾ ಇರಿ ಸ್ವಾಮಿ ಎಂಬುದಾಗಿ ಕರೆಯಿರಿ. ಕನಸಿಂದು ಕರಗಿದರು ಬದುಕಲ್ಲಿ ನೀನಿರುವೆ, ಬಳಲಿದ ಕ್ಷಣಗಳನ್ನು ಕಣ್ಣೀರ ನೀರಿಸುವೆ. ಹೃದಯದ ಭಾವನೆಗೆ ಸ್ಫೂರ್ತಿಯ ತುಂಬಿರುವೆ. ನನ್ನ ಕನಸಲ್ಲಿ ಬಾ ಪ್ರಭುವೇ, ಮನಸ್ಸಲ್ಲಿ ಬಾ ಪ್ರಭುವೇ.
ಅರಳಿದೆ ತನು ಮನವ ಅರಳಿದ ತನು ಮನವ ನಿರಂತರ ಆದರಿಸು ಸ್ನೇಹದ ಚಿಲುಮೆಯಡಿ ಜೀವಂತವಾಗಿರಿಸು ಮುಗುಳ್ಳಗೆ ರೂಪಿಸಲು ಚೇತನ ನೀ ಹರಿಸು ನನ್ನ ನಗುವಲ್ಲಿ ಬಾ ನನ್ನ ಅಳುವಲ್ಲಿ ಬಾ ಅನುದಿನ ನನ್ನೊಡನೆ ಬಾ ಕ್ಷಣ ಕ್ಷಣವು ನನ್ನ ಮುನ್ನಡೆಸಬಾ ಅನುದಿನವು ನನ್ನ ಮುನ್ನಡೆಸಬಾ ನಿನ್ನೊಡನೆ ಮಾತನಾಡಲು ಬಂದಿರುವ ಪ್ರಭುಯೇಸು ನಿನ್ನನ್ನು ಸ್ಪರ್ಶಿಸಲು ಬಂದಿರುವ ಪ್ರಭುಯೇಸು ನಿನಗಾರು ದೇವರು ಎಂದರೆ ನನ್ನ ದೇವರು ಯೇಸು ಎನ್ನುವಂತಹ ದೇವರು ಈ ಲೋಕದಲ್ಲಿ ನಿನಗೆ ಶ್ರೇಷ್ಠರು ಯಾರು ಎಂಬುದಾದರೆ ಅವರೇ ನಿನ್ನ ಯೇಸು ಎಲ್ಲವೂ ಅವರೇ ಆಗಿದ್ದಾರೆ ಸರ್ವವೂ ಅವರೇ ಆಗಿದ್ದಾರೆ ಅವರಿಲ್ಲದೆ ನಿನ್ನ ಬಾಳು ನನ್ನ ಬಾಳು ಶೂನ್ಯವೇ ಆಗಿದೆ ಏನೇ ವೇದನೆ ಶೋಧನೆ ನಮ್ಮಲ್ಲಿ ಬಂದರೂ ಸಹ ಅವೆಲ್ಲವನ್ನು ನಮ್ಮಿಂದ ತೆಗೆದುಹಾಕಲು ಇಗೋ ನಿನ್ನ ಬಳಿ ಬಂದಿದ್ದಾರೆ ಪ್ರಭುವಿಗೆ ಸಮರ್ಪಿಸು ಪ್ರಭುವಿಗೆ ಸಮರ್ಪಿಸು ನಿನ್ನ ತುಟಿಗಳು ತೆರೆಯಲಿ ಯೇಸುವೇ ಯೇಸುವೇ ಎಂದು ಕರೆಯಲಿ ನಿನ್ನ ಅವಶ್ಯಕತೆಗಳು ನಿನ್ನ ಪ್ರಭುವಿಗೆ ಗೊತ್ತು ನಿಮ್ಮ ದುಃಖ ವೇದನೆಗಳು ಪ್ರಭುವಿಗೆ ಗೊತ್ತು ಈ ದಿನ ಯಾವುದಕ್ಕಾಗಿ ನೀವು ಅಂಬಲಿಸುತ್ತಿದ್ದೀರಿ ಎಂದು ಪ್ರಭುವಿಗೆ ಗೊತ್ತು ಈ ದಿನ ನಿಮ್ಮ ದುಃಖ ಏನೆಂಬುದು ದೇವರಿಗೆ ಗೊತ್ತು ನಿಮ್ಮ ಸಾಲ ಸಮಸ್ಯೆಗಳು ಏನೆಂಬುದು ದೇವರಿಗೆ ಗೊತ್ತು ಸಮರ್ಪಿಸುವ ಸಮರ್ಪಿಸುವ ಪ್ರಭುವು ನಮ್ಮ ಕೈಲಿನ ಹೃದಯಕ್ಕೆ ನಿನ್ನ ಹೃದಯಕ್ಕೆ ಕರೆ ಯೇಸು ಬಾರ ನನ್ನ ಹೃದಯಕ್ಕೆ ಬಾರ ಗುರುವೇ ಬಾರ ನನ್ನ ಬಾಳಿಗೆ ಬಾರ ಸ್ವಾಮಿ ನನ್ನೊಡಲ ಗುಡಿಗೆ ಬನ್ನಿ ಸ್ವಾಮಿ ನನ್ನ ಬಾಳ ಪಯಣಕ್ಕೆ
ബന്നി സ്വാമി. നിന്നെ ഹെജ്ജിയെ നിന്നെ ഹെജ്ജിയിലിട്ട് നാ നടിയെ വെട്ടി മാടി സ്വാമി. നിന്നെ മനസ്സിന എല്ലാ അവഭാവങ്ങളും നാം ഇവിടുത്തെ എഴുതിത്തീരി. നിന്നെ ഹൃദയത കൊത്തലുകളെല്ലാം അറിയിച്ചിത്തീരി. സ്വാമി നമുക്ക് സ്തോത്രവും ആരാധനയുമായി സമീക്ഷണം നമ്മുടെ നിശ്ചയം പ്രാർത്ഥിച്ചിരുവന്ന എല്ലാ മക്കളെ ജീവനത മേലെ നിമ കൃപയെ അനുസരി സ്വാമി. നിമ സ്വർഗത കൃപയെ ഇവരെ മേൽ എഴുതി വരടി സ്വാമി. കണ്ണീരിന്ത മനസ്സോത്ത് നോക്കി ഭാരതിന്റെ പ്രാർത്ഥിച്ചതിന് വൈകോ എന്ന തിരുവന്തപുരം സഹോദര സഹോദരിയുടെ ജീവിതത്തെ മേലെ സ്വാമി ഇവരുടെ ആവശ്യകതകളെന്ന് നീ വരുത്തിത്തീരി സ്വാമി. സ്വാമി ഇവരാലോചനകളെന്ന് തിരുത്തിത്തീരി സ്വാമി. ജീവനത ചികിത്സകളെന്ന് നീ കണ്ടെത്തിക്കൊണ്ടിത്തീരി സ്വാമി. യേശുവേ 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 എന്ന് കൂകുവായവർ സ്വര നിമ സാന്നിധ്യത്തിലുണ്ട് സ്വാമി. സമീപരെ കൂകുലിന് മുന്നേ ഇതേ സ്വാമി തന്റെ മക്കളികായി പ്രാർത്ഥിച്ചിരുവന്ത ഇവരെ പ്രാർത്ഥനാ ജീവിതം തന്റെ മക്കളുടെ വിദ്യാഭ്യാസക്കാകിയോ തന്റെ മക്കളുടെ അനാരോഗ്യക്കാകിയോ തന്റെ മക്കളിരുവന്ത ദുഷ്ടതക്കാകിയോ ബലഹീനതക്കാകിയോ പ്രാർത്ഥിച്ചിരുവ ഈ മക്കളെ മേലെ കരുണയ്ക്ക് ഇടീ വിശ്വത മക്കളെ നിമിക്ക് ഒപ്പിച്ചുകൊടുത്തുന്ന രാജ എല്ലാ യുവക യുവതീരെന്ന് ഒപ്പിച്ചുകൊടുത്തുന്ന രാജ നവല്ലൊരു സമൂഹമാകി ശരി ഇടീ വിശ്വത്തിലുള്ള മക്കളെന്ന് സമർപ്പിച്ച് പ്രാർത്ഥിച്ചിട്ടേ രാജ കരുണശ്വരി സ്വാമി. സതമത സ്വാമി നീ വാങ്ങിത്തീരി. പ്രേമസിന്ധു നീ വാങ്ങിത്തേരി. സമിതുഷ്ടതകളെയും ദുർമാർഗങ്ങളെയും ബിന്ദു അനൈതികവാദ ജീവനക്ക് ഗുലാമരാകി മാദക വസ്തുക്കൾക്ക് ഗുലാമരാകി മൊബൈൽ ടിവികളെ മൂലക്കുവാകി ഹൃദയദല്ലി ഉണ്ടാകുന്നുവന്ത കട്ടൽപ്പെട്ടിരുന്ന വിഗ്രഹങ്ങളെല്ലാം നാശമാകുമെന്ന് മാടിരി സ്വാമി. കാമനീയ വിഗ്രഹങ്ങളും മാദക്കത വിഗ്രഹങ്ങളും തന്റെ തായേന്ദ്രിക്ക് വിധേയരാകുന്ന വിധേയത്തെകളും അവിധേയത്തെകളും ഇതെല്ലാം ഒപ്പിച്ചിട്ടേ സ്വാമി. സ്വാമി നോ മനമൊരുക്കി പ്രാർത്ഥിച്ചതായി ദേവസ്വാമി. നിമ സന്നിധിയെ നമ്മെല്ലാം സമർപ്പിച്ച് പ്രാർത്ഥിച്ചതായി ദേവസ്വാമി. കരുണേശ്വരി സ്വാമി സ്വാമി വൈദ്യന്റെ ഇരുവരിക്ക് ധൈര്യമല്ല കൊടുക്കുന്നവരും നീ വാങ്ങി തീരി. സ്വാമി ആചന കാലത്തിൽ യോതാമന മക
ഉജ്ജീവനമോ മക ജുദയദാരസ ഇവനെ കാലത്തിൽ സിരിയദാരസ രച്ചിന മത്രബാലിയുടെ മകനു ഇസ്രായേലിന അരസനാഥ ജെറുസലേമിന്റെ മേലെ ദണ്ഡെത്തി ബന്ധത്തു നീ വരുത്തിരി സ്വാമി ദേവ അവർ ദണ്ഡെത്തി ബന്ധരു അവർ ജയിസലാരതെ സശക്തരാകി ഹോദരു സ്വാമി അവർക്ക് ജയിസലാകലില്ല സ്വാമി കാരണം നീ അവരൊന്നും ഇന്ന കാരണ സ്വാമി സ്വാമി യശായനെ നീ നുടിഞ്ഞിരി സ്വാമി ദേവ ഭയപ്പെടബേടി എതരബേടി സുമ്മനിരി ജോക്കെ എന്നതായി എഴുതിരി സ്വാമി ദേവ ജോക്കിയാകിരി സുമ്മനിരി എതരബേടി എന്ന മൂന്ന് വാക്യങ്ങളെ നീ നുടിഞ്ഞിരി സ്വാമി ദേവ യശായന പുസ്തകത്തിന്റെ ഏഴനീ അധ്യായത്തിൽ ധ്യാനിച്ചു വരുവാക സ്വാമി നീ നമ്മുവാക നമ്മനെ എച്ചരിച്ചിരി സ്വാമി ദേവ സ്വാമി നിമ്മൻ ആരാധിച്ചിരുവൈ കളികയല്ലി നന ശിരവായി ಮನಪೂರ್ವಕವಾಗಿ ನಾ ಪ್ರಾರ್ಥಿಸುತ್ತಿರುವ ತಾಯಿ ಗಳಿಗೆಯಲ್ಲಿ ನನ್ನೊಡನೆ ನೀವು ಮಾತನಾಡುತ್ತಿದ್ದೀರಿ ಸ್ವಾಮಿ ದೇವ ಜೋಕೆ ನಿನ್ನ ಜೀವನದಲ್ಲಿ ನಿನ್ನ ಎಚ್ಚರಿಕೆಯಿಂದಿರು ಎಂಬುದಾಗಿ ಈ ದಿನ ಮಾತನಾಡುತ್ತಾ ಇದ್ದೀರಿ ಸ್ವಾಮಿ ದೇವ ಇಷ್ಟು ಕಾಲ ನೀನು ಸೋತು ಹೋದಂತಹ ದಿನಗಳು ಇಷ್ಟು ಕಾಲ ನೀನು ಉರುಳಿಗೆ ಸುಳಿಯುವಾಗ ದಿನಗಳು ಇಷ್ಟು ಕಾಲ ನೀ ವಂಚನೆಗೆ ಒಳಗಾದ ದಿನಗಳು ನಿನ್ನನ್ನು ವಂಚಿಸಿದಂತಹ ವ್ಯಕ್ತಿಗಳು ಮಿತ್ರರಾಗಿ ನಟಿಸಿದವರು ಒಳ್ಳೆಯವರಾಗಿ ನಟಿಸಿದವರು ಇಂದು ನಿನ್ನ ಮೇಲೆ ಅಧಿಕಾರ ಮಾಡುತ್ತಿರಬಹುದು ಆದರೆ ಇಂದು ನಿನ್ನ ಮೇಲೆ ಅಧಿಕಾರ ಮಾಡಲು ನಿನ್ನ ಅವಕಾಶವನ್ನು ಕೊಡಬೇಡ ನಿನ್ನ ಜೀವನದಲ್ಲಿ ಉರುಳಿಗೆ ನಿನ್ನನ್ನು ಸಿಕ್ಕಿಸಿದಂತೆ ನೀನು ಅವರಿಗೆ ಮನಸ್ಸೋಡಬೇಡ ಜೋಕೆ ಎಂಬುದಾಗಿ ಹೇಳುತ್ತಾ ಇದ್ದೀರಿ ಸ್ವಾಮಿ ಹೌದು ಪ್ರಿಯ ಸಹೋದರನೇ ಸಹೋದರಿಯೇ ದೇವರು ಹೇಳುತ್ತಾ ಇದ್ದಾರೆ ಎಚ್ಚರಿಕೆ ಇದ್ದೀರಿ ಎಂಬುದಾಗಿ ಎಚ್ಚರಿಕೆ ಸಹೋದರನೇ ಈ ದಿನದವರೆಗೂ ನಿನ್ನ ಜೀವನದಲ್ಲಿ ನೀನು ಮನುಷ್ಯರನ್ನು ನಂಬಿ ಮೋಸ ಹೋಗಿರಬಹುದು ಸೋತು ಹೋಗಿರಬಹುದು ಆದರೆ ಇನ್ನು ನೀ ಸೋಲಲು ಸಾಧ್ಯವಿಲ್ಲ ಮೌನವಾಗಿರು ಸುಮ್ಮನಿರು ನಾನು ನಿನ್ನೊಡನೆ ಯುದ್ಧ ಮಾಡುವವರೊಡನೆ ನಾನು ಯುದ್ಧ ಮಾಡುತ್ತೇನೆ ನಿನ್ನೊಡನೆ ಯುದ್ಧ ಮಾಡುವವರೊಡನೆ ನಾನು ಯುದ್ಧ ಮಾಡುತ್ತೇನೆ ನಿನ್ನ ವೈರಿ ಒಂದು ಮಾರ್ಗವಾಗಿ ಬಂದರೆ ಏಳು ಮಾರ್ಗವಾಗಿ ಓಡಿ ಹೋಗುವಂತೆ ಮಾಡುತ್ತೇನೆ ಸುಮ್ಮನಿರು ತಲೆ ಕೆಡಿಸಿಕೊಳ್ಳಬೇಡ ಎಂಬುದಾಗಿ ದೇವರು ನಿನಗೆ ಹೇಳುತ್ತಾ ಇದ್ದಾರೆ ಮಗನೇ ಮಗಳೇ ಚಿಂತಿಸಿ ನಿನ್ನ ಸಂತೋಷ ಸಮಾಧಾನವನ್ನು ನಶಿಸಿಕೊಳ್ಳಬೇಡ ಎಂಬುದಾಗಿ ಹೇಳುತ್ತಾ ಇದ್ದಾರೆ ನನ್ನ ಸಹೋದರನೇ ಸಹೋದರಿಯೇ ನಿನ್ನನ್ನು ಯಾರು ಅರ್ಥ ಮಾಡಲಿಲ್ಲ ಎಂಬ ವೇದನೆ ನಿನ್ನಲ್ಲಿರಬಹುದು ಯಾರನ್ನು ಹುಡುಕಿ ನೀವು ಹೋಗಬೇಡ ಸುಮ್ಮನಿರು ನಾನು ಇದ್ದಂತಿಗಿದ್ದೇನೆ ಆತುರ ಪಡಬೇಡ ಎಂಬುದಾಗಿ ಹೇಳುತ್ತಾ ಇದ್ದಾರೆ ಯಾರನ್ನು ನಂಬಿ ನಿನ್ನ ಕೈಯಲ್ಲಿರುವುದನ್ನೆಲ್ಲವನ್ನು ಕೊಟ್ಟು ಬಿಡಬೇಡ ಎಂಬುದಾಗಿ ಹೇಳ್ತಾ ಇದ್ದಾರೆ ಯಾರ ಮಾತಿನ ಮೇಲೆ ಭರವಸೆ ಇಡಬೇಡ ಎಂಬುದಾಗಿ ಹೇಳುತ್ತಾ ಇದ್ದಾರೆ ಸುಮ್ಮನಿರು ನನ್ನ ಸನ್ನಿಧಿಯಲ್ಲಿ ಕುಳಿತುಕೋ ನಾನು ನಿನಗೆ ಪ್ರತ್ಯುತ್ತರವನ್ನು ಕೊಡುತ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ
ഇതിന്റെ വേള. Don't afraid, I'm with you. ഞാൻ നിന്നെ ഭയപ്പെടേണ്ട. ഭയപ്പെടേണ്ട എന്നൂടാക്കി ഈ വെളുക്കിന് ജാവതല്ലി നിന്ന ദൈവം നിനക്ക് ആശ്വാസം കൊടുത്തായിത്താരെ, ധൈര്യവനെ കൊടുത്തായിത്താരെ. ഭയപ്പെടേണ്ട മക്കളെ, ഇഷ്ടകാലം നീന്ന് സോന്നോക്കിത്തീരബോ, ഇരുതെല്ല കടന്നുകൊണ്ടിരബോ, നിന്ന മാന നഷ്ടമാകിരബോ, നിന്ന ജീവന നഷ്ടമാകിരബോ, നിന്ന ഗണ്ട നിന്നെ വിട്ടുവിരബോ, നിന്ന എണ്ണത്തിൽ നിന്ന് തിരസ്കരിച്ചിരബോ, നിന്ന മക്കൾ നിന്നെ ത്യജിച്ചിരബോ, ജൊതയിട്ടവരെ നിന്നെ നാശമാടലു ബന്ധിരബോ, നാശമാടിരബോ, എതരബേട. ನಾನಿದ್ದೇನೆ ನಿನ್ನೊಂದಿಗೆ, ನಾನೇ ನಿನ್ನ ದೇವರು, ಹೆದರಬೇಡ ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಎದೆಗುಂದ ಬೇಡ, ಯಾರು ನಿನಗೆ ವಿರುದ್ಧವಾಗಿ ಒಳಸಂಚು ಮಾಡಿದರೂ ನೀ ಎದುಗುಂದಬೇಡ. ನಿನ್ನನ್ನು ನಾಶ ಮಾಡಬೇಕೆಂಬ ಒಳಸಂಚು ಮಾಡಬಹುದು, ನಿನ್ನ ನಿರೋದನ್ನ ಕೊಳ್ಳೆ ಹೊಡೆಯಬೇಕೆಂಬ ಒಳಸಂಚು ಮಾಡಬಹುದು, ನಿನ್ನ ಸ್ಥಾನಮಾನಗಳನ್ನು ಕಿತ್ತು ಹಾಕಬೇಕೆಂಬ ಒಳಸಂಚು ಮಾಡಬಹುದು. ಮಗನೇ ಮಗಳೇ ಎದುಗುಂದಬೇಡ, ನಿರಾಶೆಯಾಗಬೇಡ. ನಿನ್ನನ್ನು ರಕ್ಷಿಸಲಾರದ ನನ್ನ ಕೈಯೇನು ಮೋಟು ಕೈಯಲ್ಲ. ದೇವರ ವಾಗ್ದಾನದೊಂದಿಗೆ ನಿನ್ನಲ್ಲಿ ಮಾತನಾಡುತ್ತಾ ಇದ್ದಾರೆ. ನಿನ್ನ ಹೃದಯದ ಸಿಂಹಾಸನದಲ್ಲಿ ಪ್ರವೇಶಿಸು, ಆಗಮಿಸಿ. ನಿನ್ನ ಜೀವನದಲ್ಲಿಯೂ ನಿನ್ನ ಕುಟುಂಬದಲ್ಲಿಯೂ ನಿನ್ನಲ್ಲಿ ಶಾಂತಿಯನ್ನ ಒತ್ತಿಸಲು ಬಂದಿದ್ದಾರೆ. ಈ ಬೆಳಗಿನ ಜಾವ ಪ್ರಸನ್ನತೆಯ ಜಾವವಾಗಿದೆ. ಸಮರ್ಪಿಸಿಕೊ ನನ್ನ ಸಹೋದರನೇ ಸಹೋದರಿ, ಸಮರ್ಪಿಸಿಕೊ. ನಿನ್ನ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳುವ ಸಮಯ, ನಿನ್ನ ಭಯದಿಂದ ನೀ ಬಿಡುಗಡೆ ಹೊಂದುವ ಸಮಯ, ಪ್ರಭುವಿನ ನುಡಿಗಳು ನಿನ್ನನ್ನು ಬಲಪಡಿಸುವಂತಹ ಸಮಯ, ಯೇಸುವೇ ನಿನ್ನ ಬಳಿ ಬಂದಿದ್ದಾರೆ, ಯೇಸುವೇ ನಿನ್ನೊಡನೆ ಇದ್ದಾರೆ. ಕರೆಯುವ ಕರೆಗಳನ್ನು ತಟ್ಟುತ್ತಾ
ಸಂತೋಷದಿಂದ ಆನಂದದಿಂದ ಯೇಸು ನನ್ನನ್ನು ಸ್ಪರ್ಶಿಸಿದರು, ಯೇಸು ನನ್ನೊಡನೆ ಬಂದರು, ಯೇಸು ನನ್ನೊಡನೆ ಇದ್ದಾರೆ. ಎದರಬೇಡ, ಎದಗುಂದಬೇಡ, ಜೋಕೆ ಭಯಪಡಬೇಡ ಎಂಬುದಾಗಿ ಆಶ್ವಾಸನೆಯನ್ನು ಕೊಟ್ಟಂತಹ ದೇವರನ್ನ ಸ್ತುತಿಸೋಣವೇ, ಸ್ತುತಿಸೋಣವೇ, ಆರಾಧಿಸೋಣವೇ, ಮಹಿಮೆ ಪಡಿಸೋಣವೇ. ನಿನಗಾರು ದೇವರೆಂದರೆ ಯೇಸು ಎನ್ನುವೆನು, ನಿನಗಾರು ಶ್ರೇಷ್ಠರೆಂದರೆ ಯೇಸು ಎನ್ನುವೆ, ನಿನಗಾರು ದೇವರೆಂದರೆ ಯೇಸು ಎನ್ನುವೆನು, ನಿನಗಾರು ಶ್ರೇಷ್ಠರೆಂದರೆ ಯೇಸು ಎನ್ನುವೆ. ನನ್ನೇಸುವೆ ನನಗೆ ಸರ್ವವು, ಅವರೆಲ್ಲದ ಬಾಳು ಶೂನ್ಯವು. ಎನ್ನೇಸುವೆ ನನಗೆ ಸರ್ವವು, ಅವರಿಲ್ಲದ ಬಾಳು ಶೂನ್ಯವು. ಆ ಯೇಸುವೆ ನಿಜ ದೇವರು, ನಿಜ ಪಾಲರು. ನಿನಗಾರು ದೇವರೆಂದರೆ ಯೇಸು ಎನ್ನುವೆನು, ನಿನಗಾರು ಶ್ರೇಷ್ಠರೆಂದರೆ ಯೇಸು ಎನ್ನುವೆ. ನನ್ನೇಸುವೆ ನನಗೆ ಸರ್ವವು, ಅವರಿಲ್ಲದ ಬಾಳು ಶೂನ್ಯವು. ನನ್ನೇಸುವೆ ನನಗೆ ಸರ್ವವು, ಅವರಿಲ್ಲದ ಬಾಳು ಶೂನ್ಯವು. ಯೇಸುವೆ ನಿಜ ದೇವರು, ನಿಜ ಪಾಲರು. ಸೈತಾನನು ಶೋಧನೆ ಕೊಡುವಾಗ ಕೂಗು ಯೇಸುವನು, ಅಹಂಕಾರದಿ ಆಜ್ಞೆಯ ಮರೆತಾಗ ಬೇಡುವೆ ಯೇಸುವ. ಸೈತಾನನು ಶೋಧನೆ ಕೊಡುವಾಗ ಕೂಗು ಯೇಸುವನು, ಅಹಂಕಾರದಿ ಆಜ್ಞೆಯ ಮರೆತಾಗ ನನ್ನೇಸುವೆ ನನಗೆ ಸರ್ವವು, ಅವರಿಲ್ಲದ ಬಾಳು ಶೂನ್ಯವು. ನನ್ನೇಸುವೆ ನನಗೆ ಸರ್ವವು, ಅವರಿಲ್ಲದ ಬಾಳು ಶೂನ್ಯವು. ಯೇಸುವೆ ನಿಜ ದೇವರು, ನಿಜ ಪಾಲರು. ನಿನಗಾರು ದೇವರೆಂದರೆ ಯೇಸು ಎನ್ನುವೆನು, ನಿನಗಾರು ಶ್ರೇಷ್ಠರೆಂದರೆ ಯೇಸು ಎನ್ನುವೆ. ಭೋಗವ ನೀಡುವೆ ಬಿಡು ಯೇಸುವ, ಎಂದರೆ ಬಿಡುವೆನೆ ನಾ. ಅಳಿದೋಗುವ ಆಸ್ತಿಗೆ ಆಳಾಗಿ ಮರೆವೆನೆ ಯೇಸುವ. ಸುಖ ಭೋಗವ ನೀಡುವೆ ಬಿಡು ಯೇಸುವ, ಎಂದರೆ ಬಿಡುವೆನೆ ನಾ. ಅಳಿದೋಗುವ ಆಸ್ತಿಗೆ ಆಳಾಗಿ ಮರೆವೆನೆ ಯೇಸುವ. ನನ್ನೇಸುವೆ ನನಗೆ ಸರ್ವವು, ಅವರಿಲ್ಲದ ಬಾಳು ಶೂನ್ಯ.
ಪುಣ್ಯವೂ ನನ್ನೇಸುವೆ ನನಗೆ ಸರ್ವವು ಅವರಿಲ್ಲದ ಬಾಳು ಶೂನ್ಯವು ಆಯೇಸುವೆ ನಿಜ ದೇವರು ನಿಜ ಪಾಲರು ನಿನಗಾರು ದೇವರೆಂದರೆ ಯೇಸು ಎನ್ನುವೆನು ನಗಾರು ಶ್ರೇಷ್ಠರೆಂದರೆ ಯೇಸು ಎನ್ನುವೆನು ನಿನಗಾರು ದೇವರೆಂದರೆ ಯೇಸು ಎನ್ನುವೆ ನಿನಗಾರು ಶ್ರೇಷ್ಠರೆಂದರೆ ಯೇಸು ಸರ್ವವು ಅವರಿಲ್ಲದ ಬಾಳು ಶೂನ್ಯವು
ಸಹೋದರನೇ ಸಹೋದರಿ, ದೇವರ ಸಾನ್ನಿಧ್ಯದಲ್ಲಿ ಆ ಪ್ರಭುವನ್ನು ಅರಸಿದಂತಹ ಮಕ್ಕಳು ನಾವಾಗಿದ್ದೇವೆ. ಪ್ರಭು ಯೇಸುವನ್ನು ಆರಾಧಿಸಿ ಆರಾಧಿಸಿ ಅವರ ಪ್ರಸನ್ನತೆಯಲ್ಲಿ ತುಂಬಿಕೊಳ್ಳುವಂತಹ ಭಾಗ್ಯ ಈ ಬೆಳಗಿನ ಜಾವದಲ್ಲಿ ನಮಗೆ ದೊರಕಿದೆ. ಪ್ರಿಯರೇ, ಹಾಡುವ, ಸ್ತುತಿಸುವ, ಸ್ಮರಿಸುವ ಪ್ರಭು ಯೇಸುವನ್ನು. ಪ್ರೀಸಲು ಪ್ರೀಸಲು ಪ್ರೀಸಲು. ಪ್ರಿಯರೇ, ಈ ದಿನದಲ್ಲಿ ದೇವರ ಅನಂತ ಕೃಪೆಯಲ್ಲಿ ನಾವು ತುಂಬಿದ್ದೇವೆ. ದೇವರ ಅನಂತ ಕೃಪೆಯ ವರಪ್ರಸಾದ ನಮ್ಮೊಂದಿಗೆ ನೆಲೆಸುವಂತದ್ದಾಗಿದೆ. ಪ್ರಭು ಯೇಸು ಸ್ವಾಮಿಯಿಂದ ಪಶ್ಚಾತ್ತಾಪಕ್ಕೆ ಕರೆ ಕೊಡುತ್ತಾರೆ. ಮತ್ತಾಯನ ಶುಭ ಸಂದೇಶವನ್ನು ನಾವು ನೋಡುವಾಗ ಯೇಸುಸ್ವಾಮಿ ಪಶ್ಚಾತ್ತಾಪಕ್ಕೆ ನಮಗೆ ಕಿವಿಗೊಡುತ್ತಾರೆ. ಎರಡನೇದಾಗಿ ನಾವು ಕೀರ್ತನೆಗಾರನ ನೋಡುವಾಗ ಕೀರ್ತನೆಗಾರ ಹೇಳುತ್ತಾನೆ 48ನೇ ಅಧ್ಯಾಯದಲ್ಲಿ, ಸರ್ವಶಕ್ತ ಪ್ರಭುವನ್ನ ದೇವನಗರದಲ್ಲಿ ಕಂಡೆವು. ಸರ್ವಶಕ್ತ ದೇವರನ್ನ ದೇವನಗರದಲ್ಲಿ ಕಂಡೆವು. ಪ್ರೀಸಲು ಪ್ರೀಸಲು ಪ್ರೀಸಲು. ದೇವನಗರ ಸ್ವರ್ಗರಾಜ್ಯ, ದೇವರ ಆಲಯ ಸ್ವರ್ಗರಾಜ್ಯ, ನಮ್ಮ ಆತ್ಮವೆಂಬ ಆಲಯ ಸ್ವರ್ಗರಾಜ್ಯ. ನಾವು ಸರ್ವಶಕ್ತ ದೇವರನ್ನ ಕಾಣಬೇಕು. ಪ್ರಿಯರೇ, ಇಷ್ಟು ಹೊತ್ತು ನಾವು ಸ್ತುತಿ ಆರಾಧನೆಯನ್ನು ಮಾಡಿದೆವು. ಸರ್ವಶಕ್ತನನ್ನು ನಾವು ಕಂಡೆವು. ಎಷ್ಟು ಜನ ಸರ್ವಶಕ್ತರನ್ನ ಕಂಡ್ರಿ ಎಂಬುದಾಗಿ ನನಗೆ ಗೊತ್ತಿಲ್ಲ. ಎಷ್ಟು ಜನ ಸರ್ವಶಕ್ತರನ್ನ ಪ್ರಭು ಯೇಸುವನ್ನ ಅನುಭವಿಸಿದ್ರಿ ಎಂದು ನನಗೆ ಗೊತ್ತಿಲ್ಲ. ಆದರೆ ನಿಮಗೆ ಗೊತ್ತುಂಟು ಚೆನ್ನಾಗಿ ಎಷ್ಟರ ಮಸ್ತಿಗೆ ನೀವು ಅನುಭವಿಸಿದ್ದೀರಿ ಎಂಬುದಾಗಿ. ಎತ್ತರದಲ್ಲಿ ಸುಂದರ, ಉತ್ತರದಲ್ಲಿ ಸಿಯೋನ್ ಶಿಖರ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಆನಂದದಾಯಕ ರಾಜಾದಿರಾಜನ ನಗರ. ಯಾರು ಆ ದೇವನೊಂದಿಗೆ ಇರ್ತೇವೆ ಅದೆಲ್ಲ ಆನಂದದಾಯಕವಾಗಿರ್ತೇವೆ ನಾವು, ಆನಂದವಾಗಿರ್ತೇವೆ ನಾವು. ಆ ಪವಿತ್ರ ಪರ್ವತದಲ್ಲಿ, ದೇವರ ಆಲಯದಲ್ಲಿ, ಕೋಟೆ ಕತ್ತಲುಗಳ ನಡುವೆ ದೇವರು ವಾಸ ಮಾಡುವ ಸ್ಥಳದಲ್ಲಿ ನಾವಿರ್ತೇವೆ. ಸುಭದ್ರವಾದಂತಹ ದುರ್ಗದ ಕೋಟೆಯೊಳಗೆ ನಾವು ಸೇರಿಕೊಂಡಿರ್ತೇವೆ. ಯಾರು ನಮ್ಮನ್ನೇನು ಮಾಡಲಿಕ್ಕೆ ಆಗುದಿಲ್ಲ. ನಮ್ಮನ್ನು ನಾಶ ಮಾಡಬೇಕು ಅಂತ ಬರುವವರೆಲ್ಲರೂ, ದಾಳಿ ಮಾಡಲಿಕ್ಕೆ ಬರುವವರೆಲ್ಲರೂ ನಿಬ್ಬರಗಾಗಿ ತಲ್ಲಣವಾಗಿ ಓಡಿ ಹೋಗ್ತಾರೆ. ನಮ್ಮನ್ನು ನೋಡಿ ಗಡಗಡೆ ನಡಗಿ ಓಡಿ ಹೋಗ್ತಾರೆ. ಪ್ರಸವ ವೇದನೆ ಬಂದಾಗಿ ಅವರು ಓಡಿ ಹೋಗ್ತಾರೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಯಾಕಂದ್ರೆ 48ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಹೇಳ್ತದೆ, ತಾರ್ಷೀಸ್ ನಾಡಿನ ದೊಡ್ಡ ದೊಡ್ಡ ಹಡಗುಗಳನ್ನ ಚಂಡಮಾರುತದಿಂದ ಪುಡಿ ಪುಡಿ ಮಾಡಿದೆ ನೀನು ಎಂಬುದಾಗಿ ಕೀರ್ತನೆಗಾರ ಹೇಳ್ತಾನೆ ದೇವರನ್ನ ಕುರಿತು. ಏನನ್ನ ಕಿವಿಯಿಂದ ಕೇಳಿದೆವೋ ಅದನ್ನೇ ನಾವು ಕಂಡೆವು ಎಂಬುದಾಗಿ ಹೇಳುತ್ತಾರೆ. ಸರ್ವಶಕ್ತ ಪ್ರಭುವನ್ನು ದೇವನಗರದಲ್ಲಿ ಕಂಡೆವು. ನಿನ್ನ ಚಲ ಪ್ರೀತಿಯನ್ನು ದೇವಾ ಸ್ಮರಿಸುವೆವು, ನಿನ್ನ ಮಹಾದೇವಾಲಯದೊಳಗನ್ನು ಧ್ಯಾನಿಸುವೆವು ಎಂಬುದಾಗಿ ಕೀರ್ತನೆಗಾರ ಪ್ರಭುವನ್ನು ವರ್ಣಿಸುತ್ತಾನೆ. ನಾವೆಷ್ಟು ಜನ ಈ ಕೀರ್ತನೆಗಾರನಂತೆ ನಾವು ಪ್ರಭುವನ್ನು ವರ್ಣಿಸುವವರಾಗಿದ್ದೇವೆ, ವರ್ಣಿಸಿದ್ದೇವೆ. ಪ್ರಿಯರ ದೇವರನ್ನ ಕಂಡುಕೊಳ್ಳಬೇಕು. ನಾವು ದೇವರನ್ನ ಕಂಡುಕೊಳ್ಳಬೇಕು. ದೇವರನ್ನ ಕಂಡುಕೊಳ್ಳುವಾಗ ಮಾತ್ರವೇ
ದೇವರ ಕೃಪೆಯಲ್ಲಿ ನಾವು ಒಂದಾಗಲಿಕ್ಕೆ ಸಾಧ್ಯ. ಮನಪೂರ್ವಕವಾಗಿ ಪ್ರಭು ಯೇಸುವನ್ನ ನಾವು ಸ್ವೀಕರಿಸುವಾಗಲೇ ನಾವು ಸಂಪೂರ್ಣವಾಗಿ ಪ್ರಭು ಯೇಸುವಿನಲ್ಲಿ ಒಂದಾಗಲು ಸಾಧ್ಯ. ಇಲ್ಲದಿದ್ದರೆ ಸಾಧ್ಯವಿಲ್ಲ. ಯೇಸು ಸ್ವಾಮಿ ಎಲ್ಲಿ ಹೋದ್ರೆ ಹೇಳ್ತಾ ಇದ್ರು, ಪಾಪಕ್ಕೆ ವಿಮುಖರಾಗಬೇಕೆಂಬುದಾಗಿ. ಹೇರಾಳವಾಗಿ ಯೇಸು ಸ್ವಾಮಿ ಅದ್ಭುತಗಳನ್ನು ಮಾಡಿದಾಗಲೆಲ್ಲ ಹೇಳ್ತಾ ಇದ್ರು, ನೀವು ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿರಿ ಎಂಬುದಾಗಿ. ಆದರೆ ಯಾರೂ ಕಿವಿಗೊಡಲಿಲ್ಲ, ಯಾರು ವಿಮುಖರಾಗಲಿಲ್ಲ. ಆದ್ದರಿಂದ ಯೇಸು ಸ್ವಾಮಿ ಏನ್ ಮಾಡ್ತಾ ಇದ್ರು, ಪಟ್ಟಣಗಳನ್ನ ಆ ಪಟ್ಟಣದಲ್ಲಿ ಇದ್ದವರನ್ನ ಜನರನ್ನ ಖಂಡಿಸ್ತಾ ಇದ್ರು. ಪಶ್ಚಾತ್ತಾಪ ಪಡುವುದೇ, ಪಶ್ಚಾತ್ತಾಪ ಪಡಬೇಕೆಂಬುದಾಗಿ ಪ್ರಭು ಯೇಸು ಈ ಲೋಕಕ್ಕೆ ಆಗಮಿಸಿದರು. ಬೇರೆ ಪಶ್ಚಾತ್ತಾಪ ಒಬ್ಬ ಮನುಷ್ಯನನ್ನ ನವೀಕರಿಸುವಂತ ಒಂದು ಅಸ್ತ್ರ. ಪಶ್ಚಾತ್ತಾಪವಿಲ್ಲದೆ ನಾವು ಯಾರು ದೇವರನ್ನ ಕಂಡುಕೊಳ್ಳಿಕ್ಕೆ ಆಗುವುದಿಲ್ಲ. ಹೇಗೆ ಪ್ರಾರ್ಥನೆ ಎಂಬುದು ಒಂದು ಅಸ್ತ್ರವೋ, ಪ್ರೇರಿಸ ವೆಪನ್ ಎಂಬುದಾಗಿ ಹೇಳ್ತೇವೆ. ಆದರೆ ಪ್ರೇರಿಸಿ ವೆಪನ್ ಎಂದು ಹೇಳುವುದಕ್ಕಿಂತ ನಿಜ ಹೇಳಬೇಕು ಅಂದ್ರೆ ರೆಪೆಂಡೆನ್ಸ್ ಇಸ್ ಎ ವೆಪನ್. ಪಶ್ಚಾತ್ತಾಪ ಒಂದು ಅಸ್ತ್ರ ದೇವರ ಬಳಿ ಹೋಗಲಿಕ್ಕೆ. ಪಶ್ಚಾತ್ತಾಪ ಒಂದು ಅಸ್ತ್ರ, ಹಾಗೂ ನಮ್ಮನ್ನ ಅದು ಅಸ್ತ್ರ ಅಂದ್ರೆ ನಮ್ಮನ್ನ ನವೀಕರಿಸುವುದಕ್ಕೆ, ಮನುಷ್ಯರಾಗಿರುವ ನಮ್ಮನ್ನ ಬದಲಾಯಿಸುವುದಕ್ಕೆ, ದೇವರ ಸಾಮ್ರಾಜ್ಯದಲ್ಲಿ ಒಂದಾಗುವುದಕ್ಕೆ. ಅಲ್ಲಿ ಹೇಳ್ತಾರೆ ಯಶಸ್ವಾಮಿ, ಕೊರಾಜಿನ ಪಟ್ಟಣವೇ ನಿನಗೆ ಧಿಕ್ಕಾರ, ಬೆತ್ಸಾಯದ ಪಟ್ಟಣವೇ ನಿನಗೆ ಧಿಕ್ಕಾರ. ನಿಮ್ಮ ಮುಂದೆ ನಾನು ಮಾಡಿದಂತ ಅದ್ಭುತ ಕಾರ್ಯಗಳನ್ನ ನಾನು ಟೈರಲ್ಲಿಯೂ ಸಿದೋನಲ್ಲಿ ಮಾಡಿದರೆ ಅಲ್ಲಿರೋ ಜನ ಯಾವಾಗಲೂ ಗೋಣಿ ತೊಟ್ಟನ್ನ ಉಟ್ಕೊಂಡು ಬೂದಿನ ಬಡ್ಕೊಂಡು ಪಾಪಕ್ಕೆ ವಿಮುಖರಾಗ್ತಾ ಇದ್ರು. ಅದೇ ಏನ್ ಹೇಳುದು, ನಿಮ್ಮ ಗತಿ ನೆನೆಸ್ಬೇಕಾದ್ರೆ ದೇವರು ಹೇಳ್ತಾ ಇದ್ದಾರೆ, ಪ್ರವೇಶು ಕೋಪದಿಂದ ಹೇಳುವಂತಹ ನುಡಿಗಳಿದೆ, ಕಠಿಣವಾಗಿ ಹೇಳುವಂತಹ ನುಡಿಗಳು, ಅವರ ಬಾಯಿಂದ ಬರುವಂತಹ ಮಾತುಗಳಲ್ಲಿ ಒಂದು ಶಾಪದ ಶಕ್ತಿ. ನೋಡಿ ಹೇಳ್ತಾರೆ, ಹೇಗೆ ಹೇಳ್ತಾರೆ, ಯೇಸು ಸ್ವಾಮಿ ಹೇಳುವಂತಹ ಮಾತನ್ನು ನಾವು ಗಮನಿಸಬೇಕು. ಒಂದು ನಿಮಿಷ ಗಮನಿಸಿ, ಯೇಸು ಸ್ವಾಮಿ ಹೇಗೆ ಹೇಳಿದ್ದಿರಬಹುದು ಈ ಮಾತನ್ನ. ಒಂದು ಕ್ಷಣ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಧ್ಯಾನಿಸಿ. ಯೇಸು ಸ್ವಾಮಿಯಲ್ಲಿ ಒಳಗೆ ಇದ್ದಂತ ಆತಂಕ, ಒಂದು ಆತ್ಮ ನಾಶವಾಗಿ ಹೋಗ್ತದೆ, ಊರು ನಾಶವಾಗಿ ಹೋಗ್ತದೆ ಅನ್ನೋ ಆತಂಕ, ಎರಡನೇದು ಜನರು ಪರಿವರ್ತನೆ ಹೊಂದಲಿಲ್ಲ ಎಂಬಂತ ಒಂದು ವೇದನೆ, ಮೂರನೆಯದು ಅವರ ಮೇಲೆ ಅವರ ಮಧ್ಯೆ ಮಾಡಿದಂತ ಅದ್ಭುತ ಆದರೂ ಅವರು ಅವರ ಕಣ್ಣುಗಳನ್ನ ತೆರೆಯಲಿಲ್ಲ ಎಂಬಂತ ದುಃಖ, ಹಾಗೂ ಅವರ ಬಾಯಿಂದ ಹೊರಬಂದಂತ ಸಿಟ್ಟು, ಆ ಸಿಟ್ಟಿನ ನುಡಿ, ಬಿರುಸಿನ ನುಡಿ, ಆ ಸಿಟ್ಟಿನ ಬಿರುಸಿನ ನುಡಿ ಬಾಣದಂತೆ ಹೇಗೆ ಹೊರಬಂದಿತ್ತು ಎಂಬುದಾಗಿ ನಾವು ನಿಸನ ನಾವು ನೋಡುವ. ಈಗ ಹೇಳಿರ್ಬೋದು ಯೇಸು ಸ್ವಾಮಿ ವಾಕ್ಯವನ್ನು ನೋಡುವಾಗ, ಈ ವಾಕ್ಯವನ್ನು ನಾವು ಧ್ಯಾನಿಸುವಾಗ ಯೇಸು ಸ್ವಾಮಿಯ ಶೈಲಿ ಹೀಗೆ ಬಂದಿರಬಹುದು. ಖಂಡಿಸಿದ್ರೆ ಎಂಬುದಾಗಿ ಮೊದಲು ಖಂಡಿಸಬೇಕಾದ್ರೆ ಈಗ ಪ್ರೀತಿಯನ್ನು ಖಂಡಿಸ್ತೀವ? ಹೇಳ್ತಾರೆ ಕೊರಜಿನ್ ಪಟ್ಟಣವೇ ನಿನಗೆ ಧಿಕ್ಕಾರ, ಬೆಸ್ತಾಯಿದ ಪಟ್ಟಣವೇ ನಿನಗೆ ಧಿಕ್ಕಾರ. ನಿಮ್ಮಲ್ಲಿ ಮಾಡಿದ ಅದ್ಭುತ ಕಾರ್ಯಗಳನ್ನ ಟೈರ್ ಮತ್ತು ಸಿದೋನ್ ಪಟ್ಟಣದಲ್ಲಿ ನಾನು ಮಾಡಿದ್ರೆ ಅಲ್ಲಿ ಅವರು ಯಾವಾಗಲೂ ಗೋಣಿ ತೊಟ್ಟನ ಉಟ್ಕೊಂಡು ಬೂದಿ ಬಳ್ಕೊಂಡು ಪಾಪಕ್ಕೆ ವಿಮುಖರಾಗ್ತಾ ಇದ್ರು. ಆದುದರಿಂದ ತೀರ್ಪು ಬರುವಂತ ದಿನ ಟೈರ್ ಮತ್ತು ಸಿದೋನಿನ ಗತಿಯು ನಿಮಗಿಂತಲೂ ಮೇಲಾಗಿರುವುದೆಂದು ಒತ್ತಿ ಹೇಳುತ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ಮತ್ತೆ ಹೇಳ್ತಾರೆ. ಎಲೇ ಕಪಾಲೆಯ ಪಟ್ಟಣವೇ ನೀನು ಸ್ವರ್ಗಕ್ಕೆ ಇರುವೆ ಎಂದು ನೆನೆಸ್ತಾ ಇದೀಯಾ? ಇಲ್ಲ, ಪಾತಾಳ ಕಿಳಿವೆ. ನೋಡಿ ದೇವರು ಹೇಳ್ತಾ ಇದ್ದಾರೆ, ಏನು ಸ್ವರ್ಗಕ್ಕೆ ಹೋಗ್ತೀನಿ ಚಿಂತಿಸ್ತಾ ಇದೀಯಾ? ಪಾತಾಳಕ್ಕೆ ಹೋಗ್ಬಿಡ್ತೀಯ? ನಿನ್ನಲ್ಲಿ ಮಾಡಿದ ಅದ್ಭುತ ಕಾರ್ಯಗಳನ್ನ ಸದೋಮಿನಲ್ಲಿ ಮಾಡಿದ್ದರೆ ಅದು ಇಂದಿನವರೆಗೂ ಅಳಿಯದೆ ಉಳಿಯುತ್ತಾ ಇತ್ತು.
ಆದುದರಿಂದ ಆ ತೀರ್ಪಿನ ದಿನ ಸದೋಮಗಿನ ಗತಿ ನಿಮಗಿಂತ ಸಹನೀಯವಾಗಿರುವುದು ಎಂಬುದು ನಿಮಗೆ ತಿಳಿದಿರಲಿ ಎಂಬುದಾಗಿ ಯೇಸು ಸ್ವಾಮಿ ಸೋದೋಮನ್ನ ಜ್ಞಾಪಿಸಿಕೊಂಡು ಹೇಳುತ್ತಾ ಇದ್ದಾರೆ. ಇಲ್ಲಿ ಯೇಸು ಸ್ವಾಮಿ ತುಂಬಾ ಆಳವಾಗಿ ನಾವು ಧ್ಯಾನಿಸಬೇಕು. ಯೇಸು ಸ್ವಾಮಿಯೇ ಆ ಸರ್ವಶಕ್ತ ದೇವರು ಎಂಬುದನ್ನ ಇಲ್ಲಿ ರುಜುವಾತು ಪಡಿಸ್ತಾ ಇದ್ದಾರೆ, ಪ್ರೂಫ್ ಕೊಡ್ತಾ ಇದ್ದಾರೆ. ಧ್ಯಾನಿಸಬೇಕು, ಗಮನಿಸಬೇಕು. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಎಲೈ ಕಫರ್ನಾಯಂ ಪಟ್ಟಣವೇ ನೀನು ಸ್ವರ್ಗಕ್ಕೇರುವೆ ಎಂದು ಸರಿ ನೆನೆಸುತ್ತಿರುವೆಯಾ? ಇಲ್ಲ, ಪಾತಾಳಕ್ಕಿಳಿಯುವೆ. ನಿನ್ನಲ್ಲಿ ಮಾಡಿದ ಅದ್ಭುತ ಕಾರ್ಯಗಳನ್ನು ಸೊದೋಮನಲ್ಲಿ ಮಾಡಿದ್ದರೆ ಅದು ಇಂದಿನವರೆಗೂ ಅಳಿಯದೆ ಉಳಿಯುತ್ತಿತ್ತು. ದೇವರಿಗೆ ಸೊದೋಮಿನ ಮೇಲೆ ಒಂದು ಕರುಣೆ ಬಂತು. ಅಂದರೆ ಯೇಸುವೆ ಸರ್ವಶಕ್ತ ದೇವರಾಗಿದ್ದರು. ಅಂದ್ರೆ ಸೊದೋಮನ ನಾಶ ಮಾಡಿದಂತ ಸರ್ವಶಕ್ತ ದೇವರು ಯೇಸುವೆ ಆಗಿದ್ದರು ಎಂಬಂತ ಒಂದು ಸತ್ಯಾಂಶದ ಗೂಢಾರ್ಥದ ಆಳವನ್ನ ನಾವಿಲ್ಲಿ ನಾವು ನೋಡ್ತಾ ಇದ್ದೇವೆ. ಸೊದೋಮನ ನೆನಪಿಸಿ ದುಃಖಪಟ್ಟು ಹೇಳ್ತಾ ಇದ್ದಾರೆ, ಅಯ್ಯೋ ನಿಮ್ಮ ಮುಂದೆ ನಾನು ಮಾಡಿದ ಅದ್ಭುತವನ್ನ ಆ ಸೊದೋಮನಲ್ಲಿ ಮಾಡಿದ್ರೆ ಇವತ್ತಿಗೂ ಸಹ ಊರು ಉಳಿತಾ ಇರಲಿಲ್ವಲ್ಲ, ನಾಶವಾಗ್ತಾ ಇರಲಿಲ್ವಲ್ಲ, ಉಳಿತಾ ಇದ್ದಲ್ಲ. ನೋಡಿ ಯೇಸು ಸ್ವಾಮಿ ಕನಿಕರ ಪಡ್ತಾರೆ. ನಾಶವಾಗಿ ಹೋದ ಸೊದೋಮನ ಕುರಿತು ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಕನಿಕರ ಪಡ್ತಾರೆ. ಯೇಸು ಸ್ವಾಮಿಗೆ ಯಾರು ನಾಶವಾಗುವುದು ಇಷ್ಟ ಇಲ್ಲ, ನಾವು ಯಾರು ನಾಶವಾಗುವುದು ದೇವರಿಗೆ ಇಷ್ಟವಿಲ್ಲ. ಅದಕ್ಕೆ ಹೇಳ್ತಾರೆ ಯೇಸು ಸ್ವಾಮಿ ಏಕಾಂಗಿಯಾಗಿ ದೇವರು ಏಕಾಂಗಿಯಾಗಿ ನಮಗೋಸ್ಕರ ಕಣ್ಣೀರು ಸುರಿಸುತ್ತಾರೆ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಪ್ರಿಯರೇ, ನಾವು ನೋಡಿ ಎಷ್ಟೋ ಜನ ಇದ್ದೇವೆ ಸ್ವರ್ಗಕ್ಕೆ ಹೋಗ್ತೇವೇನೋ ರೀತಿಯಲ್ಲಿ ನಾವು ನಡ್ಕೊಳ್ತೇವೆ, ಸ್ವರ್ಗಕ್ಕೆ ಹೋಗ್ತೇವೆ ಅನ್ನೋ ರೀತಿಯಲ್ಲಿ ನಾವು ಮಾತನಾಡ್ತೇವೆ, ಸ್ವರ್ಗಕ್ಕೆ ಹೋಗುವಂತ ರೀತಿಯಲ್ಲಿ ನಾವು ಪ್ರಾರ್ಥಿಸ್ತೇವೆ, ನಾವು ಸ್ವರ್ಗಕ್ಕೆ ಹೋಗುವಾಗೇ ನಾವು ಜೀವನದಲ್ಲಿ ನಟಿಸ್ತೇವೆ. ಹಲವರಲ್ಲಿ ಸಹ ಹೇಳ್ತೇವೆ, ಅದೇ ಸ್ವಾಮಿ ಹೇಳ್ತಾರೆ ಸ್ವರ್ಗಕ್ಕೆ ಹೋಗ್ತೀನಿ ಅಂತೇಳಿ ನೆನೆಸ್ತೀರಾ? ಇಲ್ಲ, ಪಾತಾಳಕ್ಕೆ ಹೋಗ್ತೀರಿ. ಯಾಕೆಂದರೆ ನಮ್ಮಲ್ಲಿ ಪಶ್ಚಾತ್ತಾಪವಿಲ್ಲ, ನಮ್ಮಲ್ಲಿ ಪರಿವರ್ತನೆ ಇಲ್ಲ, ನಮ್ಮಲ್ಲಿ ಬದಲಾವಣೆ ಇಲ್ಲ. ನಾನು ಹೇಳಿದ ಪಶ್ಚಾತ್ತಾಪ ನಮ್ಮೆಲ್ಲರ ನವೀಕರಿಸುವಂತ ಒಂದು ಅಸ್ತ್ರ, ನಮ್ಮ ಜೀವನವನ್ನ ಪರಿವರ್ತಿಸುವಂತಹ ದಾರಿಯಲ್ಲಿ ಕೊಂಡೊಯ್ಯುವಂತ ಒಂದು ಉತ್ತಮವಾದಂತ ಮಾರ್ಗ. ಈ ಪಶ್ಚಾತ್ತಾಪದಿಂದ ಮಾತ್ರ ನಾವು ದೇವರನ್ನ ಕಂಡುಕೊಳ್ಳಿಕ್ಕೆ ಸಾಧ್ಯ. ನೋಡಿ, ಈ ಪಾಪದಲ್ಲಿ ಪಾಪದ ಜೀವನದಲ್ಲಿ ಸಂಪೂರ್ಣವಾಗಿ ಮುಳುಗಿ ನಾವು ಮಗ್ನರಾಗಿರುವುದರಿಂದ ಸರ್ವನಾಶ ಖಂಡಿತ. ಇವತ್ತು ನೋಡಿ, ದೇಶ ತಾನಾಗಿಯೇ ನಾಶವಾಗ್ತಾ ಇದೆ, ತಾನಾಗಿಯೇ ಹೋರಾಟಕ್ಕೆ ಸಲ್ತಾ ಇದೆ, ದೇವರು ಏನು ಮಾಡ್ತಾ ಇಲ್ಲ. ಈ ಕೊರೋನಾ ವೈರಸ್ ಬಂದಿದೆ, ಇದು ದೇವರ ಪಾತ್ರ ಅಲ್ಲ. ತಾನಾಗಿಯೇ ಈ ಲೋಕ ತನ್ನಿಂದಲೇ, ಮನುಷ್ಯ ತನ್ನ ಕೈಯಿಂದಲೇ ತಾನು ನಾಶವಾಗುವನು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಇವತ್ತು ಮನುಷ್ಯ ತನ್ನ ಕೈಯಿಂದಲೇ ತಾನು, ನಾವು ನಮ್ಮ ಕೈಯಿಂದಲೇ ನಾವು ನಾಶವಾಗ್ತಾ ಇದ್ದೀವಿ, ದೇವರು ಮಾಡ್ತಾ ಇಲ್ಲ. ಸರ್ವನಾಶ ನಮ್ಮ ಮನುಷ್ಯನಿಂದಲೇ, ಮನುಷ್ಯನ ಅತೀ ಜ್ಞಾನದಿಂದ ನಾಶ ಮಾಡುವ ಸ್ವಭಾವದಿಂದ, ಕೆಟ್ಟತನದಿಂದ. ಕಾರಣ ಇಷ್ಟು ಪಶ್ಚಾತ್ತಾಪವಿಲ್ಲ, ದೇವರಿಗೆ ಅಭಿಮುಖರಾಗ್ತಾ ಇಲ್ಲ, ದೇವರಿಗಿಂತ ದೊಡ್ಡವನು ಎಂಬಂತಹ ಮನೋಭಾವನೆ ಇವತ್ತು ಮನುಷ್ಯನ ಮನಸ್ಸು. ಪ್ರಿಯರೇ, ನಾವು ಯಾವಾಗ ಪಶ್ಚಾತ್ತಾಪದ ಮೂಲಕವಾಗಿ ನಮ್ಮ ತಪ್ಪನ್ನ ತಿಳ್ಕೊಳ್ತೇವೆ, ಅರ್ಥಕೊಳ್ತೇವೆ, ಆ ತಪ್ಪನ್ನ ಬಿಟ್ಟು ಯಾವಾಗ ನಾವು ಪವಿತ್ರವಾದಂತ ಬದುಕನ್ನ ನಾವು ಕಟ್ಕೊಳ್ತೇವೆ, ಆಗ ನಾವು ದೇವರನ್ನ ಕಾಣಲಿಕ್ಕೆ ಸಾಧ್ಯ.
ನಮಗೆ ಹೊಸತನವನ್ನಾಗಲಿ ಹೊಸ ಜೀವನವನ್ನಾಗಲಿ ಕೊಡುವಂಥದ್ದು ಪಶ್ಚಾತ್ತಾಪನೆ ಪ್ರಿಯರೇ. ಈ ಪಶ್ಚಾತ್ತಾಪ ಅನ್ನೋದು ದೇವರೊಂದಿಗೆ ನಮಗೆ ಒಂದು ನಿಕಟವಾದ ಬಾಂಧವ್ಯವನ್ನ ಸಂಬಂಧವನ್ನ ನಮಗೆ ಪಡೆದುಕೊಡುತ್ತದೆ. ನಮ್ಮನ್ನ ಪುನರೀಕರಿಸುತ್ತದೆ ಈ ಪರಿವರ್ತನೆಯ ಜೀವನ. ಸ್ವರ್ಗಕ್ಕೆ ಒಂದು ಮಾರ್ಗವನ್ನ ನಮಗೆ ತೋರಿಕೊಡುತ್ತದೆ. ಪ್ರೀತಿ ಪಶ್ಚಾತ್ತಾಪ ಎಂಬುದು ಒಂದು ನಮ್ಮ ಜೀವನದ ಬೆಳವಣಿಗೆಯ ಒಂದು ಶುಭ ಸೂಚನೆ. ಪಶ್ಚಾತ್ತಾಪ ಅಂತ ಬಂದ್ರೆ ಅದು ಒಂದು ಶುಭ ಕಾಲ. ಹೌದು ಪ್ರಿಯರೇ, ಒಂದು ವಸಂತ ಕಾಲ ಎಂದು ಹೇಳುವಾಗ ಆಗಬಹುದು. ಪಶ್ಚಾತ್ತಾಪ ಯಾವಾಗ ಪಡ್ತೀವೋ, ಯಾವಾಗ ನಾನು ಪಾಪಿ, ನಾನು ಯಾವಾಗ ದ್ರೋಹಿ, ಅಥವಾ ನಾನು ಯಾವಾಗ ವಂಚಿತ, ಅಥವಾ ನಾನು ಯಾವಾಗ ದೇವರಿಗೆ ವಿರುದ್ಧವಾಗಿ ತಪ್ಪು ಮಾಡಿದ್ದೇನೆ ಎಂಬುದಾಗಿ ನಾನು ಎಣಿಸ್ತೀನೋ ಅದು ನನಗೆ ಶುಭ ಸೂಚನೆ. ಹೇಳ್ತಾರೆ ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ ಆ ಕಡೆಯಿಂದ ಬಿಂದಿಗೆಯಲ್ಲಿ ನೀರು ತುಂಬಿಕೊಂಡು ಬಂದ್ರೆ ಶುಭ ಸೂಚನೆ. ಹೌದಲ್ಲ, ಇಲ್ಲ ಇಳಿದು ಹೋಗ್ಬೇಕಾದ್ರೆ ಯಾರಾದ್ರೂ ಒಂದು ವಿಧವೇ ಬಂದ್ರೆ ಅದು ಅಶುಭ ಸೂಚನೆ. ಇಲ್ಲ ರಸ್ತೆಯಲ್ಲಿ ಹೋಗುವಾಗ ಅದೊಂದು ಬೆಕ್ಕು ಅಡ್ಡ ಬಂದ್ರೆ ಅದು ಅಶುಭ ಸೂಚನೆ. ಅದೇ ಇನ್ನೊಂದು ಮಾತನ್ನು ಹೇಳ್ತಾರೆ, ನಿಮಗೆ ಗೊತ್ತಿಲ್ಲ ಇರ್ಬೋದು, ನಾವು ರಸ್ತೆಯಿಂದ ಮನೆಯಿಂದ ಇಳಿದು ಹೋಗುವಾಗ ನಮ್ಮ ಮುಂದೆ ಒಂದು ವ್ಯಭಿಚಾರ ಸ್ತ್ರೀ ಬಂದ್ರೆ ಶುಭ ಸೂಚನೆ. ಇನ್ನು ಈಗ ಹೊಸದಾಗಿ ನಾವು ನೋಡ್ತೇವೆ ಪಂಚಮುಖಿಗಳು ಎಂಬುದಾಗಿ. ಗೊತ್ತಲ್ಲ ಪಂಚಮುಖಿಗಳು ಅಂತ, ಅವ್ರಿಗೆ ಹೆಸರು ಪಂಚಮುಖಿ ಅಂತ. ಒಬ್ಬೊಬ್ರು ಒಂದೊಂದು ವಿಷಯ ಮಾತನ್ನು ಹೇಳ್ತಾರೆ. ಈ ಗಂಡು ಹೆಣ್ಣಾಗಿ ಇರುವಂತದ್ದು ಪಂಚಮುಖಿಗಳು ಅಂತ ಹೇಳ್ತಾರೆ. ಕೈ ತಟ್ಟಿ ನಡೀತಾರೆ, ಅವ್ರ ಕಣ್ಣು ಮುಂದೆ ಬಂದ್ರೆ ಶುಭ ಸೂಚನೆ. ಒಂದೊಂದು ಅಂಗಡಿ ತೆಗೆಯುವನು ಸಹ ಅಂಗಡಿ ತೆಗೆಯುವಾಗ ಓದಿದ ತಕ್ಷಣ ಅವರಿಗೆ ದುಡ್ಡು ಕೊಟ್ಟು ಅವರೊಂದು ನಿಂಬೆಹಣ್ಣು ತಗೊಂಡು ಅವ್ರ ಕೈಗೆ ಕೊಟ್ಟರೆ ಶುಭ ಸೂಚನೆ, ಒಳ್ಳೆ ಬಿಸಿನೆಸ್. ರಸ್ತೆಯಲ್ಲಿ ಹೋಗುವಾಗ ಕಾರ್ ನಿಲ್ಲಿಸಿ ಬಸ್ ನಿಲ್ಲಿಸಿ ಸ್ಕೂಟರ್ ಅವ್ರು ಕೇಳ್ಬೇಕಾದ್ರೆ 10 ರೂಪಾಯಿ ಕೊಟ್ರೆ ಆ 10 ರೂಪಾಯಿ ಮುಖಾಂತರವಾಗಿ ಶುಭ ಸೂಚನೆ. ಅವರು 10 ರೂಪಾಯಿ ಕೊಡೋದು 100 ರೂಪಾಯಿ ಕೊಡೋದು ಶುಭ ಸೂಚನೆ ಅಲ್ಲ, ಅವರು 1 ರೂಪಾಯಿ ಕಾಯಿನ ತೆಗೆದು ಕಚ್ಚಿ 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 ಕೈಗೆ ಕೊಡೋದು ಶುಭ ಸೂಚನೆ. ಯೋಚನೆ ಮಾಡಿ, ಕೊರೋನಾ ಬಂದಿದೆ, ಪಂಚಮುಖಿಗಳು 10 ರೂಪಾಯಿನ 100 ರೂಪಾಯಿನ ಇಸ್ಕೊಂಡು 1 ರೂಪಾಯಿನ ಕಿಸೆಯಿಂದ ತೆಗೆದು ಕಚ್ಚಿ 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 ಕೈಗೆ ಕೊಟ್ಟರೆ ಶುಭ ಸೂಚನೆ. ಮದುವೆ ಆಗುವಂತ ಮದುವೆ ಮಂಟಪದಲ್ಲಿ 10 ಜನ ಪಂಚಮುಖಿಯರು ಬಂದ್ರೆ ಆಶೀರ್ವದಿಸಿದ್ರೆ ಶುಭ ಸೂಚನೆ. ಯಪ್ಪ ಯಪ್ಪ ಯಪ್ಪ, ದೇವರು ವಾಕ್ಯ ಬೆಳಿಗ್ಗೆ ಓದಿದ್ರೆ ಶುಭ ಸೂಚನೆ ಅಲ್ಲ, ದೇವರನ್ನ ಸ್ತುತಿ ಮಾಡಿದ್ರೆ ಶುಭ ಸೂಚನೆ ಅಲ್ಲ, ವಡಾಬಾಡ್ ಕೇಳಿದ್ರೆ ಶುಭ ಸೂಚನೆ ಅಲ್ಲ, ಪರಿವರ್ತನೆ ಹೊಂದಿದ್ರೆ ಶುಭ ಸೂಚನೆನೇ ಅಲ್ಲ. ನಾಯಿ ಬಂದ್ರೆ ಬೆಕ್ಕು ಬಂದ್ರೆ ಶುಭ ಸೂಚನೆ ಅಲ್ಲ. ಎಂತ ಮನುಷ್ಯರಲ್ಲ ನಾವು, ಒಂದು ಹಸಿವಿಗೋಸ್ಕರವಾಗಿ ತಿನ್ಲಿಕ್ಕೋಸ್ಕರವಾಗಿ ಅಥವಾ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ಲಿಕ್ಕೆ ಒಂದು ಬೆಕ್ಕು ರಸ್ತೆಯಲ್ಲಿ ಹೋಗ್ಬಾರ್ದು. ಬಸ್ ನಿಲ್ಲಿಸ್ಬಿಡ್ತಾರೆ, ಕಾರ್ ನಿಲ್ಲಿಸ್ಬಿಡ್ತಾರೆ, ಸ್ಕೂಟರ್ ನಿಲ್ಲಿಸ್ಬಿಡ್ತಾರೆ. ಆದ್ರೆ ನಾವು ಪಾಪದ ಮಾರ್ಗದಲ್ಲಿ ಎಷ್ಟು ಬೇಕಾದ್ರೂ ಹೋಗಬಹುದು, ತೊಂದರೆ ಇಲ್ಲ. ಕೆಟ್ಟದನ್ನ ಎಷ್ಟು ಮಾಡಿ ಬರಬಹುದು, ತೊಂದರೆ ಇಲ್ಲ. ಇದನ್ನೇ ಯೇಸು ಸ್ವಾಮಿ ಧಿಕ್ಕರಿಸ್ತಾರೆ. ಆದರೆ ಸತ್ಯ ಪಶ್ಚಾತ್ತಾಪದ ಬೆಳವಣಿಗೆನೇ ಒಂದು ಶುಭ ಸೂಚನೆ. ಅಯ್ಯೋ ನಾನು ಇಷ್ಟು ಕಾಲ ಹೀಗೆ ಜೀವಿಸಿದೆ, ಕೆಟ್ಟವಳಾಗಿ ಕೆಟ್ಟವನಾಗಿ ಜೀವಿಸಿದೆ, ದುಷ್ಟನಾಗಿ ಜೀವಿಸಿದೆ, ಅನ್ಯಾಯ ಅಕ್ರಮದಲ್ಲಿ ಜೀವಿಸಿದೆ, ವಿಧಿಯನಾಗಿ ನಡೆಯದೆ ಜೀವಿಸಿದೆ. ನಾನು ಕೆಟ್ಟವನಾಗಿ ಜೀವಿಸಿದೆ, ದುಷ್ಟನಾಗಿ ದುಷ್ಟನಾಗಿ ಜೀವಿಸಿದೆ. ಇದನ್ನು ಕುರಿತು ಪಶ್ಚಾತ್ತಾಪ ಪಟ್ಟರೆ ಶುಭ ಸೂಚನೆ. ಆದರೆ ಇದನ್ನು ನಾವು ಚಿಂತಿಸುವುದಿಲ್ಲ, ಇದು ನಮ್ಮ ಜೀವನದಲ್ಲಿ ಬರಬೇಕು.
ಪಶ್ಚಾತ್ತಾಪ ನಮ್ಮ ಜೀವನದಲ್ಲಿ ನಮ್ಮ ಬೆಳವಣಿಗೆಗೆ ಶುಭ ಸೂಚನೆ. ಪಶ್ಚಾತ್ತಾಪ ಪರಿವರ್ತನೆಯ ಹಾದಿಗೆ ನಮ್ಮನ್ನು ಕರೆದುಕೊಂಡು ಹೋಗ್ತದೆ. ಹಾಗೂ ಯೇಸು ಸ್ವಾಮಿಯನ್ನ ಅದು ಆಹ್ವಾನಿಸುವಂತೆ ಮಾಡುತ್ತದೆ. ಯೇಸು ಸ್ವಾಮಿಯನ್ನ ಕಂಡುಕೊಳ್ಳುವಂತೆ ಮಾಡುತ್ತದೆ. ನಮ್ಮನ್ನೇ ಸಂಪೂರ್ಣವಾಗಿ ಯೇಸು ಸ್ವಾಮಿಗೆ ಸಮರ್ಪಿಸಿಕೊಳ್ಳುತ್ತಾ ಹೊಸ ಬದುಕನ್ನು ರೂಪಿಸುವಂತೆ ಮಾಡುತ್ತದೆ ಪಶ್ಚಾತ್ತಾಪ. ಬೇರೆ ಧ್ಯಾನಿಸಬೇಕು, ಆಳವಾಗಿ ನಾವು ಧ್ಯಾನಿಸಬೇಕು. ಪಶ್ಚಾತ್ತಾಪ ನಮ್ಮ ನವೀಕರಣದ ಅಸ್ತ್ರ. ಪರಿವರ್ತನೆ ನಮಗೆ ಉತ್ತಮವಾದ ಮಾರ್ಗ. ಹೊಸತನವನ್ನು ಕೊಡುವಂಥದ್ದು, ಹೊಸ ಜೀವನವನ್ನು ನೀಡುವಂಥದ್ದು, ಹೊಸ ಬದುಕನ್ನು ಕಟ್ಟುವಂಥದ್ದು, ದೇವರೊಂದಿಗೆ ಸಂಬಂಧವನ್ನು ಕೊಡುವಂಥದ್ದು, ನಮ್ಮನ್ನ ಪುನರೀಕರಿಸುವಂಥದ್ದು, ಸ್ವರ್ಗಕ್ಕೆ ಕರೆದುಕೊಂಡು ಹೋಗುವಂಥದ್ದು, ಶುಭ ಸೂಚನೆಯಾದಂಥದ್ದು, ಪ್ರಭು ಯೇಸುವಿನೊಂದಿಗೆ ಆಹ್ವಾನಿಸುವಂಥದ್ದು, ಸಂಪೂರ್ಣವಾಗಿ ನಮ್ಮನ್ನು ಯೇಸುವಿಗೆ ಸಮರ್ಪಿಸಿಕೊಳ್ಳುವಂತೆ ಮಾಡುವಂಥದ್ದು, ಹೊಸ ಬದುಕನ್ನು ರೂಪಿಸುವಂಥದ್ದು. ಯೋಚಿಸಿ, ಇದನ್ನೆಲ್ಲ ಕುತ್ಕೊಂಡು ಯೋಚಿಸಿ, ನಮಗೆ ಪಶ್ಚಾತ್ತಾಪ ಬೇಕಾ ಅಥವಾ ಯೇಸು ಸ್ವಾಮಿ ಹೇಳಿದಾಗೆ ಕೊರಜಿನ್ ಪಟ್ಟಣವೇ ನನಗೆ ಧಿಕ್ಕಾರ, ಬೆತ್ಸಾಯದ ಪಟ್ಟಣವೇ ನನಗೆ ಧಿಕ್ಕಾರ ಎಂದು ಹೇಳಿದಂತಹ ಶಾಪದ ನುಡಿಗಳು ನಮಗೆ ಬೇಕೆಂಬುದನ್ನ ಪ್ರೇರಾಲಿಸಿ, ಧ್ಯಾನಿಸಿ, ಪ್ರಾರ್ಥಿಸಿ, ದಯವಿಟ್ಟು ಶೇರ್ ಮಾಡಿ. ವಡಾಬ್ಗಡ್ನ ಕೇಳಿ ಪ್ರಿಯರೇ, ಕೇಳಿ ಪ್ರಿಯರೇ, ಪ್ರತಿದಿನ ದೇವರು ನಮ್ಮೊಡನೆ ಮಾತನಾಡುತ್ತಾ ಇದ್ದಾರೆ. ಪ್ರಿಯದ ಮನುಷ್ಯನ ಮಾತಲ್ಲ, ನನ್ನ ಮಾತಲ್ಲ, ದೇವರ ಮಾತುಗಳು. ನಾವು ದೇವರನ್ನ ಕಂಡುಕೊಳ್ಳುವಂತೆ ಮಾಡುವಂತಹ ವಾಕ್ಯಗಳು, ನಾವು ಪಶ್ಚಾತ್ತಾಪದಿಂದ ದೇವರನ್ನ ಕಂಡು ದೇವರೊಂದಿಗೆ ಜೀವಿಸುವಂತೆ ನಮ್ಮ ಜೀವನದಲ್ಲಿ ಶಾಂತಿ ಸಮಾಧಾನವನ್ನು ಪಡೆದುಕೊಳ್ಳುವಂತಹ ವಾಕ್ಯಗಳು. ಈ ಒಂದು ಗಂಟೆಯ ಧ್ಯಾನ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸುತ್ತದೆ. ಅದರಿಂದ ನಿಮ್ಮ ಕುಟುಂಬದಲ್ಲಿ ಗಂಡ, ಹೆಂಡತಿ, ಮಕ್ಕಳು, ಮಿತ್ರರು, ಬಂಧುಗಳಿದ್ರೆ ಗ್ರೂಪ್ಗಳನ್ನ ಮಾಡಿ, ನಿಮ್ಮ ಗ್ರೂಪ್ ಫ್ಯಾಮಿಲಿ ಗ್ರೂಪ್ಗಳನ್ನ ಮಾಡಿ, ವಾಟ್ಸ್ಆ್ಯಪ್ಗಳನ್ನ ಕಳಿಸಿ. ಹಾಗೂ ಲೈವ್ ಪ್ರೋಗ್ರಾಮ್ ಇದೆ, ದಿನಂಪ್ರತಿ ಮೂರುವರೆ ಗಂಟೆಗೆ ಬನ್ನಿ ಲೈವಲ್ಲಿ ಭಾಗವಹಿಸಿ, ವಾಕ್ಯವನ್ನ ಕೇಳಿ, ನಿಮ್ಮ ಜೀವನದಲ್ಲಿ ಅದ್ಭುತವನ್ನ ಕಾಣಿ. ಖಂಡಿತವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾರೆ. ಈ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ ವಿಶ್ವಾಸಿಯ ಪಾತ್ರ ಐದು ಭಾಗವನ್ನ ನಾವಿಂದು ಮುಗಿಸಿದ್ದೇವೆ. ನಾಳೆ ವಿಶ್ವಾಸಿಯ ಪಾತ್ರ ಆರನೆಯ ಭಾಗ. ಪ್ರಿಯರೇ, ಆಲಿಸಿ, ಧ್ಯಾನಿಸಿ, ಪ್ರಾರ್ಥಿಸಿ, ದೇವರು ನಿಮ್ಮನ್ನು ಆಶೀರ್ವದಿಸುವರು. ನಿಮ್ಮ ಪ್ರೀತಿಯನ್ನಲ್ಲಿ ನಿಮ್ಮ ಸಹೋದರ ಬ್ರದರ್ ಜಾರಿಯು ಪಾಂಡವಪುರ. ಪ್ರಾರ್ಥನಾ ಸಹಾಯಕ್ಕಾಗಿ ದೂರವಾಣಿ ಸಂಖ್ಯೆ 0999024231818.